ಒಂದು ಪ್ರಶ್ನೆ ಮಾಡ್ತೀನಿ, ಯಾಕೆ ಆರ್ ಎಸ್ ಎಸ್ ಬಂತು? ಈ ಚುನಾವಣೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲದೇ ಇರುವಂಥ ವಿಚಾರ. ಉಪಚುನಾವಣೆ ನಡೀತಾ ಇರೋದು ಎರಡು ಕ್ಷೇತ್ರಗಳಾದರೂ ಕೂಡ ಈಗ ಪ್ರಚಾರದ ಕಾವು ನೋಡಿದರೆ ಇಡೀ ರಾಜ್ಯಕ್ಕೆ ಚುನಾವಣೆ ನಡೀತಿದ್ದೇನು ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಇಷ್ಟೊಂದು ಇತ್ತೀಚಿನ ವರ್ಷಗಳಲ್ಲಂತೂ ಇಷ್ಟೊಂದು ಅಟ್ಯಾಕಿಂಗ್ ಕಾಣಿಸಿರಲಿಲ್ಲ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಏನು ತಂತ್ರ ಹೂಡ್ತವೆ ಅದಕ್ಕೆ ಪ್ರತಿಯಾಗಿ ಅದೇ ತಂತ್ರ ಹೂಡಬೇಕಾದಂಥ ಅನಿವಾರ್ಯತೆ ಬಿ ಜೆ ಪಿಗೆ ಇದೆ. ನಮಸ್ಕಾರ, ನಾನು ಶ್ರೀಕಾಂತ್ ಶೇಷಾದ್ರಿ. ವಿಜಯವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಜೊತೆಗೆ ವಿಜಯವಾಣಿಯ ಹಿರಿಯ ರಾಜಕೀಯ ವರದಿಗಾರ ಅಂತ ಮೃತ್ಯುಂಜಯ ಕಪಗಲ ಅವರಿದ್ದಾರೆ, ಅವರಿಗೂ ಸ್ವಾಗತ. ಈ ವಿಜಯವಾಣಿಯ ಒಂದು ಡಿಜಿಟಲ್ ಈ ವೇದಿಕೆಯಲ್ಲಿ ವಿವಿಧ ವಿಚಾರಗಳನ್ನು ನಾವು ಚರ್ಚೆಗೆ ತಗೊಂತ ಇದ್ದೀವಿ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ವಿಶ್ಲೇಷಣೆ ವ್ಯಾಖ್ಯಾನಗಳನ್ನು ಮಾಡೋ ಒಂದು ಕೆಲಸವನ್ನು ಈಗ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತಿಗೆ ಸದ್ಯ ಪ್ರಸ್ತುತ ಸನ್ನಿವೇಶದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಿದೆ. ಸೊ ರಾಜಕೀಯ ಒಂದು ಕಣ ದಿನದಿನಕ್ಕೂ ರಂಗೇರ್ತಾ ಇದೆ, ಟೀಕೆ ಟಿಪ್ಪಣಿಗಳು ಮಿತಿ ಮೀರಿ ಹೋಗ್ತಿದೆ, ಎಲ್ಲ ಮೀರದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾಕೆ ಈ ಥರ ಟೀಕೆಗಳು ಬರ್ತಿದೆ? ವಾಸ್ತವವಾಗಿ ಈ ಚುನಾವಣೆಯಲ್ಲಿ ಚರ್ಚಿತ ಆಗಬೇಕಾಗಿದ್ದ ವಿಷಯ ಯಾವುದಾಗಿತ್ತು? ಅದರ ಆಗ್ತಿರೋದೇನು? ಅದಕ್ಕೆ ಕಾರಣ ಏನು? ಮೂರು ರಾಜಕೀಯ ಪಕ್ಷಗಳ ನಾಯಕರು ಯಾವ ದಿಕ್ಕಿನಲ್ಲಿ ತಮ್ಮ ದಾಳಗಳನ್ನು ಉರುಳಿಸಿದ್ದಾರೆ? ಇದ್ರ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಪ್ರಯತ್ನ ನಮ್ಮದು. ಸೊ ಪ್ರಮುಖವಾಗಿ ಈ ಬೆಲೆ ಏರಿಕೆ ವಿಚಾರವಾಗಿ ಒಂದಷ್ಟು ಪ್ರಚಾರ ಸಭೆಗಳಲ್ಲಿ ಚರ್ಚೆ ಆಗ್ತಿದೆ. ಸೊ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ನಾನು ಅದ್ರ ಬಗ್ಗೆ ಒಂದು ಆರಂಭಿಕವಾಗಿ ನಾವು ಚರ್ಚೆ ಮಾಡ್ತಿದ್ದೀವಿ. ಮೃತ್ಯುಂಜಯ ಸರ್ ಅವರು ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತಾರೆ. ಈಗ ಮುಖ್ಯವಾಗಿ ಉಪಚುನಾವಣೆ ನಡೀತಾ ಇರೋದು ಎರಡು ಕ್ಷೇತ್ರಗಳಾದರೂ ಕೂಡ ಈಗ ಪ್ರಚಾರದ ಕಾವು ನೋಡಿದರೆ ಇಡೀ ರಾಜ್ಯಕ್ಕೆ ಚುನಾವಣೆ ನಡೀತಿದ್ದೇನು ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಒಂದು. ಎರಡನೇದು, ಬಿ ಜೆ ಪಿಗೆ ಈ ಗೆಲುವು ಎಷ್ಟು ಮುಖ್ಯವೋ ಪ್ರತಿಪಕ್ಷಗಳು ಕೂಡ ಅಷ್ಟೇ ಪ್ರಧಾನವಾಗಿದೆ. ಆದರೆ ಇಲ್ಲಿ ಈ ಉಪಚುನಾವಣೆಯಲ್ಲಿ ಅಭಿವೃದ್ಧಿ, ಬೆಲೆ ಏರಿಕೆ ವಿಚಾರ, ಇನ್ನಷ್ಟು ಬೇರೆ ಬೇರೆ ರಚನಾತ್ಮಕ ವಿಷಯಗಳು ಚರ್ಚೆ ಆಗ್ತವಂತೇಳಿ ಜನಸಾಮಾನ್ಯರ ನಿರೀಕ್ಷೆ ಇತ್ತು. ಅವರು ಅದನ್ನು ಆ ವಿಷಯದ ಬಗ್ಗೆ ಹೆಚ್ಚು ಒಲವು ಕೂಡ ಹೊಂದಿದ್ದರು. ಆದರೆ ಬರಬರ್ತಾ ಈ ಮೂರು ರಾಜಕೀಯ ಪಕ್ಷಗಳು ಟ್ರ್ಯಾಕ್ ಬಿಟ್ಟೆ ಹೊರಟುಬಿಟ್ಟಿದ್ದಾವೆ ಪ್ರಚಾರದ ವಿಷಯದಲ್ಲಿ ಒಂದು. ಎರಡನೇದು, ಇದು ಬಿ ಜೆ ಪಿಗೆ ಒಂದು ರೀತಿ ಪರೋಕ್ಷವಾಗಿ ಅನುಕೂಲ ಆಗುವಂಥ ಪರಿಸ್ಥಿತಿ. ಯಾಕೆಂದರೆ ಅವರ ವೈಫಲ್ಯಗಳನ್ನು ಅವರು ಎಲ್ಲೆಲ್ಲಿ ಎಡವಿದರು ಅನ್ನೋದನ್ನು ಎತ್ತಿ ತೋರಿಸ್ಬೇಕಂಥ ಪ್ರತಿಪಕ್ಷಗಳು ವಿಷಯಾಂತರ ಮಾಡಿ ಇಲ್ಲೂ ಕೂಡ ಜಾತಿ ಮತ ಲೆಕ್ಕಾಚಾರದ ಮೇಲೆ ಕೂಡ ಮೇಲೇ ಈ ಪ್ರತಿಪಕ್ಷಗಳು ಹೆಜ್ಜೆ ಇಡ್ತಾ ಇರೋದ್ರಿಂದ ಅದಕ್ಕೆ ಉತ್ತರವಾಗಿ ಉತ್ತರ ರೂಪದಲ್ಲಿ ಕೂಡ ಬಿ ಜೆ ಪಿ ಪ್ರತಿಕ್ರಿಯೆ ಕೊಡ್ತಾ ಇದೆ. ಇದರಿಂದಾಗಿ ಏನಾಗಿದೆ ಅಂದರೆ ಇಲ್ಲಿ ಪ್ರಧಾನವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ಪ್ರತಿಪಕ್ಷಗಳ ಟೀಕೆ ಟಿಪ್ಪಣಿ ಆರೋಪ ಮತ್ತು ಹೀಗೆಳೆಯುವುದಕ್ಕೆ ಆಹಾರ ಆಗಿರೋದು ಈ ಬಾರಿ ಗಮನಾರ್ಹವಾದಂಥ ಸಂಗತಿ. ಒಂದು ಪ್ರಶ್ನೆ ಮಾಡ್ತೀನಿ, ಯಾಕೆ ಆರ್ ಎಸ್ ಎಸ್ ಬಂತು? ಈ ಚುನಾವಣೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲದೇ ಇರುವಂಥ ವಿಚಾರ, ಅದು ಈ ಉಪಚುನಾವಣೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲದೇ ಇರುವಂಥ ವಿಚಾರ. ಒಂದು ಕಡೆ ಸಿದ್ದರಾಮಯ್ಯ ಅವರು ಟೀಕೆ ಮಾಡ್ತಾರೆ, ಇನ್ನೊಂದು ಕಡೆ ತಾನೇನು ಕಮ್ಮಿ ಅಂತ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ, ಬಿ ಜೆ ಪಿ ಕಡೆಯಿಂದ ಕೌಂಟ್ರ್ ಸ್ಟೇಟ್ಮೆಂಟ್ಗಳು ಬರ್ತದೆ. ಈ ಚುನಾವಣೆಗೂ ಆರ್ ಎಸ್ ಎಸ್ಗೂ ಈ ಉಪಚುನಾವಣೆಗೂ ಸಂಬಂಧನೇ ಇಲ್ಲ, ಆದರೆ ಯಾಕಾಗಿರ್ಬೋದು ಅಂತ. ಈಗ ಇದು ಏನಂದರೆ ಇದು ಒಮ್ಮೆಗೊಮ್ಮೆಲೆ ಸ್ಫೋಟ ಆಗಿದ್ದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಗೆ ಬಿ ಜೆ ಪಿಗೆ ತೆರೆಮರೆಯಲ್ಲಿ ಸಹಾಯ ಮಾಡ್ತಾ ಇದೆ, ಅದರ ನೆಟ್ವರ್ಕ್ ಹೇಗೆ, ಅದರ ಕಾರ್ಯತಂತ್ರ ಹೇಗೆ ಅನ್ನೋದು ರಾಜಕೀಯವಾಗಿ ಹತ್ತಿರದಿಂದ ಬಂದವರಿಗೆ ಅದು ಗೊತ್ತು. ಪ್ರತಿಪಕ್ಷಗಳಿಗೂ ಕೂಡ ಇದು ಚೆನ್ನಾಗಿ ಪರಿಚಯ ಇದೆ. ಆದರೆ ಈ ಬಾರಿ ಹೆಚ್ಚು ವಾಗ್ದಾಳಿಗೆ ಮುಂದಾಗಿರೋ ಮುಖ್ಯ ಕಾರಣ ಏನಂದರೆ ಇವರ ಬಲ, ಬಿ ಜೆ ಪಿಯ ಬಲ ಇರೋದೇ ಆರ್ ಎಸ್ ಎಸ್ನಲ್ಲಿ. ಅದನ್ನು ಮೆತ್ತಗೆ ಮಾಡಿದರೆ ನಾವು ಏನಾದರೂ ಒಂದಷ್ಟು ಮೇಲುಗೈ ಸಾಧಿಸ್ಬೋದು ಅನ್ನೋದು ಒಂದು. ಎರಡನೇದು, ಇಲ್ಲಿ ರಚನಾತ್ಮಕ ಮತ್ತು ಸಕಾರಾತ್ಮಕ ರಾಜಕಾರಣಕ್ಕಿಂತ ನಕಾರಾತ್ಮಕ ರಾಜಕಾರಣದ ಮುಖಾಂತರ ತಮ್ಮ ಗೆಲುವನ್ನು ಸಾಧಿಸುವುದಕ್ಕೆ ಪ್ರತಿಪಕ್ಷಗಳು ಹವಣಿಸ್ತಾ ಇರೋದೇ ಆರ್ ಎಸ್ ಎಸ್ ಟೀಕೆ ಟಿಪ್ಪಣಿ ಮತ್ತು ಅದು ಮುನ್ನೆಲೆಗೆ ಬಂದಿರೋದು ಮುಖ್ಯ ಕಾರಣ ಅಂತ ನನ್ನ ಅಂದಾಜು ಮತ್ತು ವಿಶ್ಲೇಷಣೆ. ಹಾಂ, ನಾ ಇದಕ್ಕೂ ಇನ್ನೊಂದು ಪೂರ್ವಕವಾಗಿ ಮಾತಾಡೋದಾದರೆ ಆರ್ ಎಸ್ ಎಸ್ ವಿಚಾರವನ್ನು ಹೆಚ್ಚಿಗೆ ಮಾಡಿದಷ್ಟು, ಆ ವಿಚಾರವನ್ನು ಹೆಚ್ಚಿಗೆ ಮಾತಾಡಿದಷ್ಟು ಸಹಿತ ಮತಗಳ ಒಂಥರ ಕ್ರೋಢೀಕರಣ ಇನ್ನೊಂದು ಭಾಗದಲ್ಲಿ ಅದರ ಆಪೋಸಿಟ್ ಆಗಿ ನಡೆಯುತ್ತೆ ಅನ್ನೋದೊಂದು ವಾದ ಕಾಂಗ್ರೆಸ್ನಲ್ಲೂ ಇದೆ, ಬಿ ಜೆ ಪಿಯಲ್ಲೂ ಇದೆ. ಸಹಜವಾಗಿ ಆರ್ ಎಸ್ ಎಸ್ ಬಗ್ಗೆ ಹೆಚ್ಚಿಗೆ ಮಾತಾಡ್ದಂತೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದ ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳು ಒಂದು ಕಡೆ ಕನ್ಸಾಲಿಡೇಟ್ ಆಗುತ್ತೆ ಅಂತ ಕಾಂಗ್ರೆಸ್ ಭಾವಿಸಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡೆ ಈ ಮತಗಳು ತಮಗೂ ಬರಲಿ, ತಮಗೂ ಒಂದು ಶೇರ್ ಇರಲಿ ಮುಸ್ಲಿಂ ಮತ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಕಳೆದ ಒಂದು 15 ದಿನಗಳ ಅಥವಾ 10 ದಿನಗಳಿಂದ ನಿರಂತರವಾಗಿ ಪ್ರತಿ
ದಿನ ಆರ್ ಎಸ್ ಎಸ್ ಮೇಲೆ ದಾಳಿ ಮಾಡುವಂಥದ್ದು ನಡೀತಿದೆ. ಅದು ಯಾವ್ದಾದ್ರು ರೀತಿ ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾವ ರೀತಿ ವರ್ಕೌಟ್ ಆಗ್ಬೋದು? ಈಗ ನಾವು ಜೆ ಡಿ ಎಸ್ ವಿಚಾರಕ್ಕೆ ಬಂದರೆ ಅವ್ರದ್ದು ಈಗ ಈ ಉಪಚುನಾವಣೆ ಒಂದು ಪ್ರಾಯೋಗಿಕ ಹೆಜ್ಜೆ ಅವರಿಗೆ. ಅವರಿಗೆ 2023 ಚುನಾವಣೆ ಗುರಿ ಇದೆ. ಮುಖ್ಯವಾಗಿ ಏನು ಮುಸ್ಲಿಂ ಮತಗಳು ಜೆ ಡಿ ಎಸ್ನಿಂದ ಚದುರಿ ಹೋಗ್ತಾ ಇರೋದು ಕಳೆದ ಚುನಾವಣೆಯಲ್ಲಿ ಅವರ ಅನುಭವಕ್ಕೆ ಬಂದಿದೆ. ಜೊತೆಗೆ ಇದು ಕಾಂಗ್ರೆಸ್ಗೆ ಕಾನ್ಸಂಟ್ರೇಟೆಡ್ ಆದರೆ ಪರೋಕ್ಷವಾಗಿ ಬಿ ಜೆ ಪಿಗೆ ಒಂಥರ ವರದಾನವೇ ಆಗ್ತದೆ. ಆವಾಗ ಜೆ ಡಿ ಎಸ್ ನೇಪಥ್ಯಕ್ಕೆ ಸರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನವರು ಎರಡು ಕಡೆ ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸಿ ಅದನ್ನು ನಂದೇ ಅಲ್ಲದೆ ಅವನ್ನು ಓಲೈಸೋದಕ್ಕಾಗಿ ನಾವು ನಿಲ್ಲಿಸಿಲ್ಲ ಅನ್ನೋದನ್ನು ಮೆಸೇಜ್ ಕೊಡೋದಕ್ಕಾಗಿ ಆರ್ ಎಸ್ ಎಸ್ ಮೇಲೆ ದಾಳಿ ಮುಂದುವರಿಸ್ತಾ ಇದೆ. ಅದು ಸಿದ್ದರಾಮಯ್ಯ ಅವರು ಶುರು ಮಾಡಿದ್ದಾದರೂ ಕೂಡ ಜೆ ಡಿ ಎಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ ಎಸ್ ಎಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಹೀಗಳಿರುವಂಥ ಕೆಲಸ ಮಾಡ್ತಾ ಇದೆ. ಇದರಿಂದ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಗೆ ಏನು ಅನುಕೂಲ ಆಗ್ತದೆ ಅನ್ನೋದಕ್ಕಿಂತಲೂ ಇಲ್ಲಿ ಜಾತಿ ಮತದ ಸಮೀಕರಣ ಮತ್ತು ಲೆಕ್ಕಾಚಾರಗಳು ಅದಲು ಬದಲಾಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಒಂದು ಏನಂದರೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ಯೋಚನೆ ಮಾಡಬೇಕು. ಜಾತಿ ಮತ ಬಿಟ್ಟು ಅಭಿವೃದ್ಧಿ ವಿಷಯವಾಗಿ ಅದನ್ನು ಮುಂದಿಟ್ಟುಕೊಂಡು ನಾವು ಆ ವಿಷಯ ಆಧಾರಿತವಾಗಿ ಜನರನ್ನ ಓಟ್ ಕೇಳಬೇಕಂತಲೇ ಎಲ್ಲ ರಾಜಕೀಯ ಪಕ್ಷಗಳು ಮೇಲ್ನೋಟಕ್ಕೆ ಹೇಳ್ತಾ ಇದ್ದರೂ ಕೂಡ ಆಂತರಿಕವಾಗಿ ಜಾತಿ ಮತ ಲೆಕ್ಕಾಚಾರದ ಮುಖಾಂತರನೇ ಹೋಗ್ತಾ ಇದೆ. ಮುಸ್ಲಿಮರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತೇನಿಲ್ಲ, ಅವರು ಆ ವಿಷಯ ಆಯಾ ಸಂದರ್ಭ ಪರಿಸ್ಥಿತಿಗೆ ತಕ್ಕಂಗೆ ನಿರ್ಣಯ ತಗೊಳ್ಳುವಂಥವ್ರು. ಮುಸ್ಲಿಂ ಮತದ ಜಾಸ್ತಿ ಇದ್ದಲ್ಲೂ ಕೂಡ ಬಿ ಜೆ ಪಿ ಗೆದ್ದ ಉದಾಹರಣೆ ಇದ್ದಾವೆ. ಮುಸ್ಲಿಮೇತ ಮತದಾರರು ಜಾಸ್ತಿ ಇದ್ದಲ್ಲೂ ಕಾಂಗ್ರೆಸ್ಸು ಜೆ ಡಿ ಎಸ್ ಗೆದ್ದಂಥ ಉದಾಹರಣೆಗಳಿದ್ದಾವೆ. ಆದರೆ ಪರಿಸ್ಥಿತಿಯ ಲಾಭ ಉಠಾಯಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪೈಪೋಟಿಗೆ ಎಳೆದಿರೋದರ ಗುಟ್ಟು ಆರ್ ಎಸ್ ಎಸ್ನ ವಿರೋಧ ಮುಸ್ಲಿಂ ಮತಗಳ ಲಾಭ ಆಗುತ್ತೆ ಅಂತ. ಸೊ ಇನ್ನೊಂದು ಈ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡುವಂಥದ್ದಾದರೆ, ಸೊ ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಷ್ಟು ಸೊ ಆರ್ ಎಸ್ ಎಸ್ಗೆ ಏನಾರು ಧಕ್ಕೆ ಆಗುವಂಥದ್ದು ನನಗಂತೂ ಮೇಲ್ನೋಟಕ್ಕೆ ಕಾಣಿಸಲ್ಲ. ಇದು ಎಷ್ಟು ಮಾತಾಡಿದ್ರು ಅದಕ್ಕೇನು ಸಂಬಂಧಪಡಲ್ಲ, ಯಾಕಂದರೆ ಅದ್ರ ಬಗ್ಗೆ ಇದುವರೆಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರತಿಕ್ರಿಯೆ ಕೊಡುವ ಗೋಜಿಗೆ ಹೋಗಲಿ, ಅದರ ಅನಿವಾರ್ಯತೆಯೂ ಆ ಸಂಘಟನೆಗಿಲ್ಲ ಅಂತಲೇ ಭಾವಿಸ್ಬೋದು. ಆದರೆ ಬಿ ಜೆ ಪಿಯಿಂದ ಒಂದಷ್ಟು ಕೌಂಟ್ರುಗಳು ಬರ್ತಿದೆ. ಆ ಕೌಂಟ್ರು ಬರ್ತಿರೋ ಕಾರಣಕ್ಕೆ ಇದನ್ನ ಇನ್ನೊಂದಷ್ಟು ಡ್ರ್ಯಾಗ್ ಆಗುವಂಥ ಚಟುವಟಿಕೆ ನಡೀತಿದೆ. ಅಂದರೆ ಇದೆಲ್ಲೋ ಒಂದು ಕಡೆ ಜೆ ಡಿ ಎಸ್ ಮಾಡಿದ ಟ್ರ್ಯಾಪ ಅನಿಸುತ್ತೆ ಆ ಥರ. ಈಗ ಜೆ ಡಿ ಎಸ್ ಟ್ರ್ಯಾಪ್ ಅನ್ನೋಕ್ಕಿಂತಲೂ ಜೆ ಡಿ ಎಸ್ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಇಲ್ಲಿ ಹೊಡಿತಾ ಇದೆ. ಕಾರಣ ಏನಂದರೆ ನಾವು ಜಾತ್ಯತೀತ ಪಕ್ಷ ಅನ್ನೋದನ್ನು ಬಿಂಬಿಸಬೇಕಾಗಿದೆ ಒಂದು. ಎರಡನೇದು ನಾವು ಒಂದು ಸಮುದಾಯಕ್ಕೆ ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗಿಲ್ಲ, ಇಡೀ ರಾಜ್ಯವ್ಯಾಪಿ ನಮ್ಮ ಪಕ್ಷ ಬಲವಾಗಿದೆ ಅಂತ ತೋರಿಸ್ಕೊಳ್ಳೋದು ಒಂದು. ಎರಡನೇದು ಏನು ಅಂದರೆ ಕಾಂಗ್ರೆಸ್ ಯಾವೆಲ್ಲ ತಂತ್ರಗಳನ್ನು ಪ್ರಯೋಗಿಸ್ತಿತ್ತು ಅದನ್ನು ತಿರುವಂತರವಾಗಿ ಜೆ ಡಿ ಎಸ್ ಬಳಸ್ತಾ ಇದೆ ಒಂದು. ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವರ್ಚಸ್ಸು, ಅದರ ಸಂಘಟನೆ, ಅದರ ಆಶಯ, ಅದರ ಉತ್ಸಾಹ ಕುಂದುತ್ತದೋ ಇಲ್ಲ ಗೊತ್ತಿಲ್ಲ. ಆದರೆ ಆ ಮುಖಾಂತರ ಬಿ ಜೆ ಪಿಯನ್ನು ಹಿಂದೆ ಕಟ್ಟಬೇಕು, ಅದರ ಆ ಉತ್ಸಾಹವನ್ನು ಕೂಗಿಸಬೇಕು ಅನ್ನೋದೊಂದು ಇಲ್ಲಿ ತಂತ್ರಗಾರಿಕೆ ಇದೆ ಒಂದು. ಎರಡನೇದ್ದು ಮುಸ್ಲಿಮನ್ನು ಓಲೈಸುವ ಭಾಗವಾಗಿ ಆರ್ ಎಸ್ ಎಸ್ನ ಟೀಕೆ, ಆರ್ ಎಸ್ ಎಸ್ ವಿರುದ್ಧ ಆರೋಪಗಳು ಎಲ್ಲ ಕೇಳಿ ಬರ್ತಾ ಇರೋದು ಒಂದು. ಈಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ. ಆರ್ ಎಸ್ ಎಸ್ನ ಸಿದ್ಧಾಂತ, ಅದರ ತತ್ವ ನಿಲುವಿನ ಪ್ರಕಾರ ಅವರು ಎಂದೂ ಬಹಿರಂಗವಾಗಿ ಹೇಳಿಕೆ ಕೊಡುವಂಥದ್ದು ಪ್ರಸಂಗ ಇಲ್ಲ, ಅವ್ರು ಕೊಡೋದೂ ಇಲ್ಲ. ಅದು ಸ್ಪಷ್ಟವಾಗಿ ಬೇರೆಲ್ಲ ಹಿಂದಕ್ಕೆಲ್ಲವೂ ಅದು ರುಜುವಾತಾಗಿದೆ, ಈಗಲೂ ಅದು ಮುಂದುವರೆದಿದೆ. ಆರ್ ಎಸ್ ಎಸ್ ಪರವಾಗಿ ಬಿ ಜೆ ಪಿ ನಾಯಕರೇ ಪ್ರತ್ಯುತ್ತರ ನೀಡುವಂಥದ್ದು ಗಮನಿಸಿದರೆ ಅದು ಪರೋಕ್ಷವಾಗಿ ಆರ್ ಎಸ್ ಎಸ್ನಿಂದ ನೀವು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು ಅನ್ನೋ ಸಂದೇಶ ಬಂದಿರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿ ಆರ್ ಎಸ್ ಎಸ್ ಕಳೆದುಕೊಳ್ಳೋದು ಅಥವಾ ಗಳಿಸಿಕೊಳ್ಳೋದು ಏನೂ ಇಲ್ಲದಿದ್ದರೂ ಕೂಡ ಬಿ ಜೆ ಪಿ ಏನು ಪ್ಲಸ್ಸು ಏನು ಮೈನಸ್ ಆಗಬೇಕು ಅನ್ನೋ ಲೆಕ್ಕಾಚಾರದ ಮೇಲೆ ಪ್ರತಿಪಕ್ಷಗಳು ಹೆಜ್ಜೆ ಇಡ್ತವೆ ಅಂತೇಳಿ ಅನಿಸ್ತಾ ಇದೆ. ಇನ್ನೊಂದು ಇದ್ರ ಬಗ್ಗೆ ಹೇಳುವಂಥದ್ದಾದರೆ ಈ ಅಹಿಂದ ಕಾನ್ಸೆಪ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಕಳೆದ 2012 ಸುಮಾರಿಗೆ 11-12 ಸುಮಾರಿಂದ ಆರಂಭಿಸಿದ ಒಂದು ಸಮೀಕರಣ ಇದೆಯಲ್ಲ, ಅದರಲ್ಲಿ ಅಲ್ಪಸಂಖ್ಯಾತರದ್ದು ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಲಿಂದ ಕೂಡ ಮುಸ್ಲಿಂ ಮತದಾರರು ಈ ಅಹಿಂದ ಇದರೊಳಗಡೆ ಈ ಸಮೀಕರಣದಲ್ಲಿ ಜಾಸ್ತಿ ಸೇರ್ಕೊಂಬಂದಿರೋದು ಈ ರಾಜಕೀಯ ಇದರಲ್ಲಿ ಕಾಣಿಸುತ್ತೆ. ಈ ಚುನಾವಣೆ ಹೆಗ್ಗುರುತುಗಳು ಏನು ಮೈಲಿಗಲ್ಲಿದೆ ಫಲಿತಾಂಶಗಳಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಅಂದರೆ ಅಹಿಂದ ಸಮೀಕರಣದಲ್ಲಿ ಒಂದು ಪ್ರಮುಖ ಭಾಗವಾಗಿ ಅಲ್ಪಸಂಖ್ಯಾತರು ಗುರುತಿಸ್ಕೊಂತ ಬಂದಿದ್ದಾರೆ. 2018 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ
ಕಾಂಗ್ರೆಸ್ ಕುಸಿದ್ರೂ ಸಹಿತ, ಅಧಿಕಾರ ಕಳೆದುಕೊಂಡ್ರೂ ಸಹಿತ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಹೆಚ್ಚಿನ ಭಾಗ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿತ್ತು. ಸೊ ಇದೇ ಟ್ರೆಂಡನ್ನು ಕಳ್ಕೊಬಾರ್ದು, ಇದನ್ನು ಮುಂದುವರಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಒಂಥರ ಆಶಯ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಅದೇ ಹೆಜ್ಜೆ ಇಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಪದೇ 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 ಎಲ್ಲ ಕಾರ್ಯಕ್ರಮಗಳಲ್ಲೂ, ರಾಜೀವ್ ಗಾಂಧಿ ಜನ್ಮದಿನಾಚರಣೆ ಇರಲಿ, ಇಂದಿರಾ ಗಾಂಧಿ ಜನ್ಮದಿನಾಚರಣೆ ಇರಲಿ, ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಎಲ್ಲೇ ಹೋದರೂ ಸಹಿತ ಅವರು ಒಂದು ಮೋದಿಯನ್ನು ಟೀಕ್ಸೋದು ಒಂದು ಭಾಗ ಆದರೆ RSSನ ಎಳತ್ತರ್ತಾರೆ. ಇದು ಉದ್ದೇಶ ಮುಖ್ಯವಾಗಿ ಅದೇ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಸಿದ್ದರಾಮಯ್ಯವರ ಒಂದು ತಂತ್ರಗಾರಿಕೆಯಾಗಿ ಕಾಣಿಸ್ತಾ ಇತ್ತು. ಇದನ್ನು ಗಮನಿಸಿದಂತಹ ಕುಮಾರಸ್ವಾಮಿ ಅಥವಾ JDS ಪಾಳೆಯ, ಇಲ್ಲ ನಾವು ಮುಸ್ಲಿಂ ಮತಗಳನ್ನು ಕಳ್ಕೊಬಾರ್ದು, ನಾವು ಕೂಡ ಒಂದು ಮಟ್ಟಿನ ಅದ್ರ ಪಾಲನ್ ತಗೊಬೇಕು, ಕೆಲವು ಕಡೆ ಗೆಲ್ಲಕ್ಕೆ ಸಾಧ್ಯ ಇದೆ, ನಾವು ಕಳ್ಕೊಂಡಿದ್ರಿಂದಾಗೆ ಕೆಲವು ಕ್ಷೇತ್ರಗಳನ್ನು ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಂದು ಅವರಿಗೆ ಅನಿಸಿರಬಹುದು. ಇದೊಂದು ಚರ್ಚೆನೂ ಕೂಡ ರಾಜಕೀಯದಲ್ಲಿದೆ. ಇದೇ ಕಾರಣಕ್ಕಾಗಿ ಏಕಾಏಕಿ ಕುಮಾರಸ್ವಾಮಿ ಅವರು ಒಂದು ವೇಗೋತ್ಕರ್ಷ ಪಡ್ಕೊಂಡಿದ್ದಾರೆ. ಈ ವಿಚಾರನ ಹೆಚ್ಚೆಚ್ಚು ಮಾತನಾಡಿ ಅವರ ತಮ್ಮ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಅದು ಅಷ್ಟಿಷ್ಟು ಬೇಗ ಅಲ್ಲ, ನಿರೀಕ್ಷಿತ. ಕುಮಾರಸ್ವಾಮಿ ಅವರು ಇಷ್ಟೊಂದು ಇತ್ತೀಚಿನ ವರ್ಷಗಳಲ್ಲಂತೂ ಇಷ್ಟೊಂದು ಅಟ್ಯಾಕಿಂಗ್ ಕಾಣಿಸಿರಲಿಲ್ಲ. ಈ ಕುಮಾರಸ್ವಾಮಿ ಅವರ ಅಟ್ಯಾಕಿಂಗ್ ಬಗ್ಗೆ ಒಂದು ಮಾತಾಡ್ಬೋದು. ಅವರು ಕುಮಾರಸ್ವಾಮಿ ಅವರ ಅಟ್ಯಾಕಿಂಗ್ ಮುಖ್ಯ ಉದ್ದೇಶ ಏನಂತಂದರೆ, ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಲಿ? ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇರೋದು ಒಂದು ಪಕ್ಷ ರಾಜಕಾರಣ, ಇನ್ನೊಂದು ವೈಯಕ್ತಿಕವಾದಂಥ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋ ನೋವು ಇನ್ನೂ JDS ನಾಯಕರಿಗೆ ಮರೆಯೋದಕ್ಕೆ ಆಗಿಲ್ಲ. ಇಲ್ಲಿ ಪಕ್ಷ ರಾಜಕಾರಣ ಅಂದರೆ ಪಕ್ಷ ಬರೀ ಕಾಂಗ್ರೆಸ್ಸಿಗೆ ಮುಸ್ಲಿಮರು ಸ್ವತ್ತಲ್ಲ, ಅವರು ಮೀಸಲಲ್ಲ ಅನ್ನೋದೊಂದು ಹೇಳಿಕೊಡ್ಬೇಕಾಗಿದೆ ಒಂದು. ಎರಡನೇದು, ಮುಸ್ಲಿಮರ ವಿಶ್ವಾಸ ಗಳಿಸುವಂಥ ಶತಾಯಗತಾಯ ಪ್ರಯತ್ನ ಕುಮಾರಸ್ವಾಮಿಯವರ ಅಗ್ರೆಸಿವ್ ಸ್ಟೇಟ್ಮೆಂಟ್ಗಳ ಮೂಲಕ ಎದ್ದು ಕಾಣ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಫಲ ಕೊಡ್ತದೆ ಮತ್ತು ಕಾಂಗ್ರೆಸ್ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ. ಅದರ ಲಾಭ ಅವರು 2023 ಚುನಾವಣೆಯಲ್ಲಿ ಮಾಡಿಕೊಳ್ಳಬೇಕನ್ನೋದೊಂದೇ ಮುಂದಿನ ಒಂದು ದೂರದೃಷ್ಟಿಯ ಲೆಕ್ಕಾಚಾರ ಇಟ್ಟುಕೊಂಡೇ ಈಗ ಕುಮಾರಸ್ವಾಮಿಯವರು ಹೆಚ್ಚೆಚ್ಚು ಅಗ್ರೆಸಿವ್ ಆಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ BJP ಮೇಲೆ ಕೂಡ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನಂದರೆ, ನಿಮಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಸಮಾನ ದೂರ ಅಂತರದಲ್ಲಿ ಇದಾವೆ ಅನ್ನೋ ಒಂದು ಮೆಸೇಜ್ ಸಾಮಾನ್ಯ ಜನರಿಗೆ ಕೊಡಬೇಕು, ಜೊತೆಗೆ ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕನ್ನೋ ಪ್ರಯತ್ನ ಇದರಿಂದ ಕಾಣ್ತಾ ಇದೆ. ಇನ್ನೊಂದು ಇದಕ್ಕೆ ನಿಮ್ಮ ಮಾತಿಗೆ ಒಂದು ಪೂರಕವಾಗಿ ಮಾತಾಡೋದಾದರೆ, ಈಗ ಸಿದ್ದರಾಮಯ್ಯ ಅವರು ಈ ಥರದ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ, ಕುಮಾರಸ್ವಾಮಿ ಅವರು ಈ ಥರದ್ದೊಂದು ಅಟ್ಯಾಕಿಂಗ್ ನೇಚರ್ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಅಂದರೆ ತಾವು ಯಾವ ಮತಗಳನ್ನು ತಮ್ಮ ಜೊತೆಗೆ ಇಟ್ಕೊಬೇಕು ಅಂತ ಸಿದ್ದರಾಮಯ್ಯ ಬಯಸಿ ಆ ನಿಟ್ಟಿನಲ್ಲಿ ಹೋಗ್ತಿದ್ರು, ಅದನ್ನು ಸಿದ್ದರಾಮಯ್ಯ ಅವರು ಬಯಸಿರಲಿಲ್ಲ ಅನಿಸುತ್ತೆ, ಕುಮಾರಸ್ವಾಮಿ ಅವರು ಹೋಗೋ ರೂಟನ್ನು. ಇದೇ ಕಾರಣಕ್ಕೆ ಈಗ ಅದಕ್ಕೆ ಪರ್ಯಾಯವಾಗಿ ಅಂದರೆ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಒಂದು ಬಲಗೈ ಬಂಟ ಅಂತ ಹೇಳಿಸ್ಕೊಂಡು ಜಮೀರ್ ಅಹಮದ್ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಅವರು ಕುಮಾರಸ್ವಾಮಿ ಅವರ ಕುರಿತಂತೆ ನಿಧಾನವಾಗಿ 2 ದಿನ ನಿರಂತರವಾಗಿ ಟೀಕೆಗಳನ್ನು ಮಾಡ್ಕೊಂಬಂದಿದ್ದಾರೆ. ಇದು ಒಂದು ಭಾಗ. ಒಟ್ಟಾರೆ ಈ ಒಂದು ಘರ್ಷಣೆ ಆಂತರಿಕ ಘರ್ಷಣೆ ಅದು ನಿಧಾನವಾಗಿ ತರಕೊಳ್ತಾ ಇದೆ ಎಲ್ಲರಿಗೂ. ಸೊ ಇನ್ನು ಕೊನೆಯದಾಗಿ ಈ ವಿಚಾರವಾಗಿ, ಈ ಉಪಚುನಾವಣೆಯ ಈಗಿನ ಟ್ರೆಂಡ್ ವಿಚಾರವಾಗಿ ಕೊನೆಯದಾಗಿ ಒಂದು ಅಪ್ಡೇಟ್ ಕೊಡ್ಬೋದಾ? ಈಗಿನ ಪರಿಸ್ಥಿತಿ ಅವಲೋಕಿಸಿದರೆ BJP ಅಧಿಕಾರದಲ್ಲಿರೋ ಪಕ್ಷ ಅನ್ನೋ ಕಾರಣಕ್ಕಾಗಿ ಎಲ್ಲ ಉಪಚುನಾವಣೆಗಳನ್ನು ಇಂಥ ಗೆದ್ದುಕೊಳ್ತಾ ಬಂದಿದೆ. ಅದೇ ಗೆಲುವು ಈ ಚುನಾವಣೆಯಲ್ಲಿ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಮೇಲ್ನೋಟ ಲೆಕ್ಕಾಚಾರ ಇದ್ದರೂ ಕೂಡ ಅವರಿಗೂ ಆಂತರಿಕ ವರದಿಗಳ ಮಾಹಿತಿ ಇದೆ, ಸ್ವಲ್ಪ ಬಿಗಿಯಾದ ವಾತಾವರಣ ಇದೆ. ಆ ಕಾರಣಕ್ಕೆ ಅವರು ಅತ್ಯಂತ ತೀವ್ರ ರೂಪದ ಕಾರ್ಯಯೋಜನೆಯನ್ನು ರೂಪಿಸಿ ಪ್ರಚಾರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂಡ ಅಖಾಡಕ್ಕೆ ಇಳಿಯುವ ಮೂಲಕ BJPಯ ಈ ಗೆಲುವು BJP ಪಾಲಿಗೆ ಅತ್ಯಂತ ಪ್ರತಿಷ್ಠೆದಾಯಕ ಅನ್ನೋದನ್ನು ಸಂದೇಶ ಈಗ ಎಲ್ಲ ಹಂತದ ಕಾರ್ಯಕರ್ತರಿಗೆ ತಲುಪಿಸಿಯಾಗಿದೆ. ಬೇರೆ ಬೇರೆ ವಿಚಾರಗಳು ಇಲ್ಲಿ ಮುಂದೆ ಬರೋದಕ್ಕಿಂತಲೂ ಇಲ್ಲಿ ಜಾತಿ ಮತ ಲೆಕ್ಕಾಚಾರದ ಆಧಾರದ ಮೇಲೇ ಚರ್ಚೆಗಳು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಮತ್ತು JDS ಏನು ತಂತ್ರ ಹೂಡ್ತವೆ ಅದಕ್ಕೆ ಪ್ರತಿಯಾಗಿ ಅದೇ ತಂತ್ರ ಹೂಡಬೇಕಾದಂಥ ಅನಿವಾರ್ಯತೆ BJPಗೆ ಇದೆ ಒಂದು. ಎರಡನೇದು, ಕುಮಾರಸ್ವಾಮಿ ಅಗ್ರೆಸಿವ್ ಆಗೋದಕ್ಕೆ ಒಂಥರ ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯ ಅವರೇ ಪರೋಕ್ಷ ಕಾರಣ ಅನ್ಸುತ್ತೆ. ಏಕೆಂದರೆ ಅವರು 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಇಳಿಸಿದ ಕಾರಣವನ್ನು ಬೇರೆ ರೀತಿಯಲ್ಲಿ ಅಂದರೆ ಇದು BJPಗೆ ಲಾಭ ಮಾಡಿಕೊಡೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಏನು ನೆಗೆಟಿವ್ ಅಪ್ರೋಚ್ ಏನು ಹೇಳಿಕೆ ಬಂತು ಅದು ಕಿಡಿ ಹೊತ್ತು. ಆ ಕಿಡಿ ಬೇರೆ 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 ರೀತಿ ತಿರುವು ಈಗ ಬೆಂಕಿಯಾಗಿ ಬೊಗಲೆದ್ದಿದೆ. ಆದರೆ ಅದು ರಾಜಕೀಯ ಸಭ್ಯತೆ, ಸೂಕ್ಷ್ಮ ಸಂವೇದನೆ,
ಮತ್ತು ಘನತೆ ಗೌರವ ಮೀರದಂಥ ಲಕ್ಷಣಗಳು ಇದ್ದಾವೆ. ಇನ್ನೂ ಎಂದೇ ಅಂಟದಿನೇ ಇದೆ. ಮೂರೂ ಪಕ್ಷಗಳ ಪ್ರಮುಖ ನಾಯಕರು ಆ ಲಕ್ಷ್ಮಣ ರೇಖೆ ದಾಟದಂತೆ ತಮ್ಮ ಪ್ರಚಾರವನ್ನು ಮಾಡಬೇಕು ಅಂತೇಳಿ ಜನಸಾಮಾನ್ಯರು ಬಯಸ್ತಾ ಇದ್ದಾರೆ. ಗೆಲುವು ಸೋಲು ಸಾಮಾನ್ಯ ರಾಜಕೀಯ ಪಕ್ಷ ರಾಜಕಾರಣದಲ್ಲಿ, ಆದರೆ ಮಾತುಗಳು ಕೂಡ ಇತಿಮಿತಿಗಳು ಇದ್ದರೆ ಸಾಮಾನ್ಯ ಜನರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಒಟ್ಟು ಈಗಿಂದ ಏನು ಪರಿಸ್ಥಿತಿ ಏನಂದರೆ ಜಿದ್ದಾಜಿದ್ದಿ ವಾತಾವರಣ ಇದೆ. ಮೂರು ಪಕ್ಷಗಳು ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವರ್ಚಸ್ಸನ್ನು ಪರೀಕ್ಷೆಗೊಟ್ಟು ಪೈಪೋಟಿ ನಡೆಸ್ತಾ ಇದ್ದಾವೆ. ಈ ಎರಡು ಕ್ಷೇತ್ರಗಳ ಪೈಕಿ ಮೇಲ್ನೋಟಕ್ಕೆ ಹಾನಗಲ್ಲಲ್ಲಿ ನೇರ ಪೈಪೋಟಿ ಇದೆ ಅಂತ ಕಂಡು ಬರ್ತಾ ಇದೆ BJP ಮತ್ತು ಕಾಂಗ್ರೆಸ್ ಮಧ್ಯೆ. ಅದೇ ಪರಿಸ್ಥಿತಿ ಸಿಂಧಗಿಯಲ್ಲಿ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ, ಅಲ್ಲಿ ತ್ರಿಕೋನ ಪೈಪೋಟಿ ಇದೆ ಅಂತ ಅನಿಸುತ್ತೆ. ಅಂತಿಮ ಇನ್ನೂ 8 ದಿನ ಇದೆ, ಮುಂದೆ ಏನೇನು ಬದಲಾವಣೆಗಳಾಗ್ತವೋ ಕಾದು ನೋಡಬೇಕು. ಕೊನೆಯದಾಗಿ ವೀಕ್ಷಕರ ಧನ್ಯವಾದಗಳು. ನಮ್ಮ ಇಷ್ಟೊತ್ತು ವಿಶ್ಲೇಷಣೆಯನ್ನು ನೋಡಿದಿರಿ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ ಅಂದರೆ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಮತ್ತೆ ನಾಳೆ ಇದೇ ವಿಶ್ಲೇಷಣಾ ವೇದಿಕೆಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು.